ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತಿನ ಅಡುಗೆ ಸುಟ್ಟ ಬದನೆಕಾಯಿಯ ಕೈಗೊಜ್ಜು ಅಥವಾ ಹಸಿ ಗೊಜ್ಜು ಅಂತ ಹೇಳ್ತಾರೆ ಇದನ್ನು ಮಾಡೋದು ತುಂಬ ಸುಲಭ ಯಾವುದೇ ತರಕಾರಿಗಳು ಇಲ್ಲದೇ ಇರುವಾಗ ಸಹ ಬದನೆಕಾಯಿಯನ್ನು ಬಳಸಿದೇನೋ ಬರೀ ಹುಣಸೆಹಣ್ಣಿನ ರಸದಲ್ಲಿ ಇದು ಈ ಒಂದು ಸಿಂಪಲ್ ಆಗಿರುವಂತಹ ರಸಂ ಅಥವಾ ಗೊಜ್ಜು ಇದನ್ನು ಮಾಡ್ಕೊಳ್ಬೋದು ಬಹಳ ರುಚಿಯಾಗಿರುತ್ತೆ ಇದು ಬಿಸಿ ಅನ್ನೋದೊಂದಿಗೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಬದನೆಕಾಯಿಗಳು ಚಿಕ್ಕ ಬದನೆಕಾಯಿಗಳು ಒಂದು ಮೂರರಿಂದ ನಾಲ್ಕು ಇದನ್ನು ಸ್ಟವ್ ಮೇಲೆ ಈ ಥರ ಸುಟ್ಟು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಈ ಗೊಜ್ಜಿಗೆ ಅದನ್ನು ಬೇಯಿಸಿ ಮಾಡೋದಕ್ಕಿಂತ ಸುಟ್ಟು ಮಾಡಿದ್ರೇ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಟ್ರೆಡಿಷ್ನಲ್ಲಾಗಿ ಹೇಗೆ ಮಾಡ್ತಾರೋ ಆ ಥರನೇ ಮಾಡ್ತಾಯಿದ್ದೀನಿ ಸುಟ್ಟ ಮೇಲೆ ನಾವು ಅದರ ಸಿಪ್ಪೆಯೆಲ್ಲ ತೆಗೆದು ಆ ಒಳಗಿನ ಭಾಗವನ್ನು ಮ್ಯಾಶ್ ಮಾಡಿ ತೆಗೆದಿಟ್ಕೊಳ್ಬೇಕು ಇದಕ್ಕೆ ಬಳಸುವ ಬದನೆಕಾಯಿ ಯಾವುದಾದ್ರೂ ಆಗ್ಬೋದು ದೊಡ್ಡ ಬದನೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಹಸಿರು ಮತ್ತು ಉದ್ದದ್ದು ವಾಂಗಿ ಭಾತಿಗೆ ಬಳಸ್ತೀವಲ್ಲ ಅದು ಸಹ ಮಾಡ್ಕೊಳ್ಬೋದು ಒಟ್ಟಿನಲ್ಲಿ ಎಳೆತಾದ ಬದ್ ಬದನೆಕಾಯಿ ಜಾಸ್ತಿ ದಪ್ಪ ಬೀಜ ಇಲ್ಲದೆ ಇರೋದನ್ನು ಬಳಸಿದ್ರೆ ಚೆನ್ನಾಗಿರುತ್ತೆ ಕಂಪ್ಲೀಟ್ ಸುಟ್ಟಾದ್ಮೇಲೆ ಒಳಗಡೆ ಎಲ್ಲ ಚೆಕ್ ಮಾಡಿಕೊಂಡು ಅದನ್ನು ಒಂದು ಪಾತ್ರಕ್ಕೆ ನಾವು ಯಾವುದ್ರಲ್ಲಿ ಗೊಜ್ಜು ಮಾಡ್ತೀವಿ ಅದಕ್ಕೆ ಹಾಕಿಬಿಟ್ಟು ಈಗ ಕಂಪ್ಲೀಟ್ ಇಲ್ಲಿಂದ ಮುಂದೆ ನಾವು ಇದನ್ನು ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಆಗಲಿ ಮಿಕ್ಸಿ ಆಗಲಿ ಯಾವುದನ್ನು ಬಳಸಲ್ಲ ಅದಕ್ಕೆ ಕೈಗೊಜ್ಜು ಅಂತ ನಾವು ಇದನ್ನು ಹೇಳ್ತೀವಿ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟು ಆಮೇಲೆ ಇದಕ್ಕೆ ಇಂಪಾರ್ಟೆಂಟು ಪರಿಮಳಕ್ಕೆ ನಾವು ಹಾಕೋದು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿಮೆಣಸು ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಒಂದು ಅರ್ಧ ಕಪ್ಪು ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋದು ಇದಿಷ್ಟು ಮೂರು ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ನಾವು ಇದನ್ನ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಹಸಿಮೆಣಸು ಮತ್ತು ಇದು ಹಸಿಮೆಣಸಿನ ಖಾರ ಬಿಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪಿನ ಪರಿಮಳನೂ ಬಿಡಬೇಕು ಈರುಳ್ಳಿನೂ ಕೂಡ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆವಾಗ ಅದರ ಟೇಸ್ಟೇ ಬೇರೆ ಸೊ ಅದನ್ನು ಈ ಥರ ಕೈಯಲ್ಲಿ ಉಪ್ಪಿನ ಜೊತೆಗೆ ಮಿಕ್ಸ್ ಮಾಡಿದ ಮೇಲೆ ಹುಣಸೆಹಣ್ಣಿನ ರಸ ಸೊ ಹುಣಸೆಹಣ್ಣಲ್ಲೇ ನಾವು ಇದನ್ನ ಮಾಡೋದು ಈ ಆ ಹಾಗಾಗಿ ಸುಮಾರು ಒಂದು ಕಪ್ ದಪ್ಪ ಹುಣಸೆಹಣ್ಣಿನ ರಸ ಇದ್ರೆ ಮತ್ತೊಂದು ಕಪ್ ಕಪ್ಪು ಸ್ವಲ್ಪ ನೀರಾಗಿರುವಂಥ ರಸನ ಹಾಕೊಳ್ಬೇಕು ಸೊ ಇವಾಗ ಇದನ್ನೆಲ್ಲ ಹಾಕಿ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈಯಲ್ಲಿ ಆ ಹುಣಸೆಹಣ್ಣಿನ ರಸಕ್ಕೆ ಸಹ ಈ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನ ಫ್ಲೇವರು ಈರುಳ್ಳಿ ಇದೆಲ್ಲ ಮಿಕ್ಸ್ ಆಗಬೇಕು ಅದೆಲ್ಲ ಆಗುವಷ್ಟು ಮತ್ತೆ ಎಷ್ಟು ಹದ ಬೇಕೋ ಅಷ್ಟು ಹುಣ್ಸೆ ಹಣ್ಣು ನೋಡ್ಕೊಂಡು ಹಾಕೊಳ್ಬೋದು ಇಷ್ಟೇ ಇದು ಸಿಂಪಲ್ ಆಗಿ ಆಗುತ್ತೆ ಅಹ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಒಗ್ಗರಣೆ ಕೊಡೋದಷ್ಟೇ ನೀವು ಒಗ್ಗರಣೆನ ಎಣ್ಣೆ ಅಥವಾ ತುಪ್ಪ ಯಾವುದ್ರಲ್ಲಾದರೂ ಮಾಡ್ಬೋದು ನಾನಿಲ್ಲಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಒಣಮೆಣಸಿನ ಚೂರುಗಳು ಆಮೇಲೆ ಇಂಗು ಇಂಗು ನಾನು ಗಟ್ಟಿ ಇಂಗನ್ನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರತ್ತೆ ಅಂತ ಪುಡಿ ಹಿಂಗ್ಕಿಂತ ಇದು ಚೆನ್ನಾಗಿರುತ್ತೆ ಆಮೇಲೆ ಕೊನೆಯಲ್ಲಿ ಕರಿಬೇವಿನ ಸೊಪ್ಪು ಇಷ್ಟೇ ನಾನು ಹಾಕಿರೋದು ತುಂಬ ಸಿಂಪಲ್ ಆಗಿ ಮಾಡಿರುವಂಥದ್ದು ಇದು ಇನ್ನೊಂದು ಸ್ವಲ್ಪ ಇದನ್ನ ಬೇರೆ ತರ ಮಾಡ್ಕೊಳ್ಬೇಕು ಅಂದ್ರೆ ನೀವು ಇದಕ್ಕೆ ಒಗ್ಗರಣೆಗೆ ಗಾರ್ಲಿಕ್ಕನ್ನು ಹಾಕ್ಕೊಳ್ಬೋದು ಇಲ್ಲ ಅಂತಂದ್ರೆ ಗೊಜ್ಜಿಗೆನೇ ನೀವು ಗಾರ್ಲಿಕ್ ಅನ್ನ ಈರುಳ್ಳಿ ಜೊತೆಗೆ ಹಾಕೊಳ್ಬಹುದು ಬದನೆಕಾಯಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಜಸ್ಟ್ ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಸಾರಿನ ಪುಡಿ ಅಥವಾ ಹುಳಿ ಪುಡಿ ಇದನ್ನ ನೀವು ಈ ಗೊಜ್ಜಿಗೆ ಮಿಕ್ಸ್ ಮಾಡಿದ್ರೆ ಅದೊಂಥರ ಇನ್ಸ್ಟೆಂಟ್ ರಸಮ್ ಆಗುತ್ತೆ ಅದರ ಜೊತೆಗೆ ಟೊಮ್ಯಾಟೊ ಸಹ ಸಣ್ಣದಾಗಿ ಹೆಚ್ಚಿ ನೀವು ಹಾಕ್ಕೊಳ್ಬೋದು ಸೊ ಇಷ್ಟು ವಿಧಾನಗಳಲ್ಲಿ ಈ ರುಚಿಯಾದ ಒಂದು ಹಸಿಗೊಜ್ಜು ಅಥವಾ ಕೈಗೊಜ್ಜನ್ನು ಮಾಡ್ಬೋದು ಈ ರೆಸಿಪಿನ ನೀವು ಸಹ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್